ಸರ್ಕಾರ ಐದು ಗ್ಯಾರಂಟಿಗಳನ್ನು ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿತ್ತು. ನಮ್ಮ ಸರ್ಕಾರ ಒಂದು 24 ಗಂಟೆಯೊಳಗೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತೇಳಿ. ಅದರಲ್ಲಿ ಒಂದು ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು. ಕೆಲವು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳಿವೆ, ಅಲ್ಲಿ ಏನು ಮಾಡುವುದು ಅಂತೇಳಿ ಒಂದಷ್ಟು ಪ್ರಯಾಣಿಕರಿಗೆ ಒಂದಷ್ಟು ರಾಜಕೀಯ ನಾಯಕರಿಗೆ ಈ ಬಗ್ಗೆ ಜಿಜ್ಞಾಸೆ ಇದೆ. ರಾಜ್ಯ ಬಸ್ಸು ಮಾಲಕರ ಒಕ್ಕೂಟದ ಅಧ್ಯಕ್ಷನಾಗಿ ಸರ್ಕಾರದ ಮತ್ತು ನಮ್ಮ ಸಾರಿಗೆ ಇಲಾಖೆಯ ಸಚಿವರ ಹತ್ರ ನನ್ನೊಂದು ಮನವಿ. ಏನು ಇವತ್ತು KSRTC ನೀವು ಫ್ರೀ ಅಂತ ಹೇಳಿದಿರಿ, ಅದಕ್ಕೆ ಸರ್ಕಾರದಿಂದ ದುಡ್ಡು ತುಂಬಿಸಿಕೊಡುವಂಥ ಒಂದು ವ್ಯವಸ್ಥೆ ಇದೆ. KSRTC ಅವರೇನು ಪುಕ್ಸಟೆ ಏನು ಫ್ರೀ ಕೊಡೋದಿಲ್ಲ. ಆ ಏನು ಮಹಿಳೆಯರು ಅದರಲ್ಲಿ ಪ್ರಯಾಣ ಮಾಡ್ತಾರೆ ಅವರ ದುಡ್ಡನ್ನು ಸರ್ಕಾರ ಭರಿಸಿಕೊಡ್ತದೆ ಅಂತ ವ್ಯವಸ್ಥೆ ಖಾಸಗಿಯಲ್ಲೂ ನೀವು ಮಾಡಿದರೆ, ಆ ಯಾರು ಮಹಿಳೆ ನಮ್ಮ ಬಸ್ಸಲ್ಲಿ ಹೋಗ್ತಾರೆ ಆ ಮಹಿಳೆಗೆ ಕೊಟ್ಟಂತ ಏನು ಉಚಿತ ಪಾಸ್ ಇದೆ ಅದನ್ನು ನೀವು ಖಾಸಗಿಯವರಿಗೆ ತುಂಬಿಸಿಕೊಡೋದಂತಾದರೆ, ಎಲ್ಲೆಲ್ಲಿ ಸರ್ಕಾರಿ ಬಸ್ ಇಲ್ಲ ಅಲ್ಲಿ ಖಾಸಗಿ ವ್ಯವಸ್ಥೆ ಇದೆ, ಅಲ್ಲಿ ಕೂಡ ನಾವು ಉಚಿತವಾಗಿ ಪ್ರಯಾಣಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಆ ದುಡ್ಡನ್ನು ಸರ್ಕಾರ ನಮಗೆ ಒಂದು ಟ್ಯಾಕ್ಸ್ ರೂಪದಲ್ಲಿಯೋ ಅಥವಾ ಡೀಸೆಲ್ ಸಬ್ಸಿಡಿ ಕೊಡೋ ರೂಪದಲ್ಲಿಯೋ ನಮಗೆ ತುಂಬಿಸಿಕೊಟ್ರೆ ನಾವು ಕೂಡ ಅದನ್ನು ನಾವು ಚಾಲನೆ ಕೊಡಲಿಕ್ಕೆ ತಯಾರಿದ್ದೇವೆ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇದರಿಂದ ಕೆಲವು ಪ್ರಯಾಣದಲ್ಲಿ ಉಚಿತವಾಗಿ ಹೋಗುವ ಒಂದಷ್ಟು ಜನರಿಗೆ ಇದರಿಂದ ವಂಚಿತರಾಗ್ತಾರೆ. ವಿದ್ಯಾರ್ಥಿಗಳು ಮಹಿಳಾ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ, ಅವರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಬಸ್ ಮಾಲಕರ ಒಕ್ಕೂಟ ಈ ನಿರ್ಣಯ ತೆಗೆದುಕೊಳ್ತಾ ಇದೆ. ಸರ್ಕಾರ ಇದಕ್ಕೆ ಪೂರಕವಾಗಿ ಸ್ಪಂದನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ.